ರಾಜ್ಯದಲ್ಲಿ ವಿಧಾನಸಭೆ ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದ ರಣಕಣದಲ್ಲಿ ಜ್ವಾಲೆ ಹೆಚ್ಚಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ತಂತ್ರ ಪ್ರತಿತಂತ್ರದ ಮಧ್ಯೆ ಶಿಗ್ಗಾವಿ ಸಂಡೂರಿಗೆ ಬಿಜೆಪಿ ಅಭ್ಯರ್ಥಿಗಳು ಫೈನಲ್ ಆಗಿದ್ದು ಚನ್ನಪಟ್ಟಣದ ದೋಸ್ತಿ ರಣಕಲಿ ಯಾರು ಅನ್ನೋದು ಕದನ ಕುತೂಹಲ ಮೂಡಿಸಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಇಡಿ ರಾಜ್ಯದ ಯಾವ ರಾಜಕಾರಣಿ ಕಾರ್ಯಕರ್ತನ ಬಾಯಲ್ಲಿ ನೋಡಿದ್ರು ಈ ಮೂರೇ ಹೆಸರು ಈ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಸರ್ಕಾರದ ವಿರುದ್ಧ ಜನವಿರೋಧಿ ಸಂದೇಶ ಕೊಡಲು ದೋಸ್ತಿ ಮುಂದಾಗಿದ್ರೆ ಇದಕ್ಕೆಲ್ಲ ಅವಕಾಶ ಕೊಡದಂತೆ ಕಾಂಗ್ರೆಸ್ ಪ್ರತಿತಂತ್ರ ರೂಪಿಸುತ್ತಿದೆ ಶಿಗ್ಗಾವಿ ಸಂಡೂರಿಗೆ ಬಿಜೆಪಿ ರಣಕಲಿಗಳು ರೆಡಿ ಚನ್ನಪಟ್ಟಣಕ್ಕೆ ದೋಸ್ತಿ ಅಭ್ಯರ್ಥಿ ಆಯ್ಕೆ ಹಗ್ಗ ಜಗ್ಗಾಟ ನವೆಂಬರ್ 13 ರಂದು ನಡೆಯಲಿರುವ ಶಿಗ್ಗಾವಿ ಸಂಡೂರು ಹಾಗೂ ಚನ್ನಪಟ್ಟಣ ಕ್ಷೇತ್ರಗಳನ್ನು ಗೆಲ್ಲಲು ಮೂರು ಪಕ್ಷಗಳು ಕಾರ್ಯತಂತ್ರ ರೂಪಿಸುತ್ತಿವೆ ಶಿಗ್ಗಾವಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಸಂಡೂರಿನಿಂದ ಜನಾರ್ದನ ರೆಡ್ಡಿ ಆಪ್ತ ಬಂಗಾರು ಹನುಮಂತು ಹೆಸರನ್ನು ಘೋಷಿಸಲಾಗಿದೆ ಆದರೆ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಮಾತ್ರ ದೋಸ್ತಿ ನಾಯಕರಿಗೆ ಇನ್ನಿಲ್ಲದ ಸಂಕಟ ತಂದಿಟ್ಟಿದೆ ಬಿಜೆಪಿ ಜೆಡಿಎಸ್ ನಡುವೆಯೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಗೊಂದಲ ನಿರ್ಮಾಣ ಆಗಿದೆ ಚನ್ನಪಟ್ಟಣ ಕ್ಷೇತ್ರದಿಂದ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಹೆಚ್ಡಿಕೆ ಯೋಚನೆ ಮಾಡಿದ್ರೆ ಅತ್ತ ಸಿಪಿ ಯೋಗೇಶ್ವರ್ ಎನ್ಡಿಎ ಅಭ್ಯರ್ಥಿ ಆಗುವ ಪ್ರಯತ್ನ ಮಾಡುತ್ತಿದ್ದಾರೆ ಗೊಂದಲ ಏನಿಲ್ಲ ಪಾಪ ಅವರು ನಿಲ್ಲಬೇಕು ಅನ್ನೋದು ಹೇಳ್ತಾರೆ ಆದರೆ ನ್ಯಾಯಯುತವಾಗಿ ಚರ್ಚೆ ಮಾಡೋದಾದರೆ ಈಗ ಮೂರು ವಿಧಾನಸಭಾ ಕ್ಷೇತ್ರಗಳೇನಿದೆ ಉಪಚುನಾವಣೆ ಈಗಾಗಲೇ ಎರಡು ಅಭ್ಯರ್ಥಿಗಳನ್ನು ಬಿಜೆಪಿಯಿಂದ ಘೋಷಣೆ ಮಾಡಿದ್ದಾರೆ ಚನ್ನಪಟ್ಟಣದ ಅಭ್ಯರ್ಥಿ ವಿಷಯದಲ್ಲಿ ನಮ್ಮ ಪಕ್ಷ ಪ್ರಮುಖವಾಗಿ ನಿರ್ಧಾರ ಮಾಡಬೇಕು ಜೆಡಿಎಸ್ ಚಿನ್ಹೆಯಡಿ ಅಖಾಡ ಕಿಳಿತಾರ ಸೈನಿಕ ಈ ಮಧ್ಯೆ ಡಿಕೆ ಶಿವಕುಮಾರ್ ತಂತ್ರಗಾರಿಕೆ ಗಮನಿಸಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೂಡ ಮತ್ತೊಂದು ಆಲೋಚನೆ ಮಾಡಿದ್ದಾರೆಂದು ಹೇಳಲಾಗ್ತಾ ಇದೆ ಸಿಪಿ ಯೋಗೇಶ್ವರರನ್ನೇ ಜೆಡಿಎಸ್ ಚಿನ್ಹೆಯಡಿ ಸ್ಪರ್ಧೆ ಮಾಡಿಸುವ ಬಗ್ಗೆ ಕುಮಾರಸ್ವಾಮಿ ಮನಸ್ಸು ಮಾಡಿದ್ದು ಯಾವುದೇ ಕಾರಣಕ್ಕೂ ಇಬ್ಬರು ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಅನುಕೂಲವಾಗದ ರೀತಿಯಲ್ಲಿ ಪ್ರತಿತಂತ್ರ ಹೆಣೆದಿದ್ದಾರೆ ಇದಕ್ಕೆ ಪೂರಕವಾಗಿ ಚನ್ನಪಟ್ಟಣದಲ್ಲೂ ಸ್ಥಳೀಯ ನಾಯಕರು ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ ಈಗ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಏನಿದೆ ಚನ್ನಪಟ್ಟಣ ಜನತಾದಳಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಇರತಕ್ಕಂಥದ್ದು ಈಗ ಲೋಕಸಭೆಗೆ ಬಿಜೆಪಿಗೆ ನಾವು ಸೀಟ್ ಬಿಟ್ಟುಕೊಟ್ಟು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ರೀತಿಯ ಒಂದು ಔದಾರ್ಯ ಇವತ್ತು ಅವರಿಂದಲೂ ಬರಬೇಕು ಕೆಲ ಬಿಜೆಪಿ ನಾಯಕರು ಯೋಗೇಶ್ವರ್ಗೆ ಚನ್ನಪಟ್ಟಣ ಟಿಕೆಟ್ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇಂಥ ಸಮಯದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಮಾತ್ರ ಚನ್ನಪಟ್ಟಣವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋ ಬಗ್ಗೆ ಅಮಿತ್ ಶಾ ಹೇಳಿದ್ದಾರೆ ಅಂತ ಹೇಳೋ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಲ್ಲಿ ಕುಮಾರಸ್ವಾಮಿ ಅವರ ಎಲೆಕ್ಷನ್ ದಲ್ಲಾಗಲಿ ಅಥವಾ ಆಮೇಲೆ ಇಂದು ಮಂಜುನಾಥ್ ಅವರ ಎಲೆಕ್ಷನ್ ದಲ್ಲಾಗಲಿ ಸಿಪಿ ಯೋಗೇಶ್ವರರ ಪಾತ್ರ ಒಳ್ಳೆ ರೀತಿಯಿಂದ ಪಾತ್ರ ತಮ್ಮ ನಿರ್ವಹಿಸಿದ್ದಾರೆ ಆಮೇಲೆ ಇಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಕೂಡ ಯೋಗೇಶ್ವರರಿಗೆ ಭಾಳ ಫೇವರೇಬಲ್ ಕಂಡೀಷನ್ ಐತಿ ಅದನ್ನೆಲ್ಲ ಲಕ್ಷ್ಯ ಇಟ್ಕೊಂಡು ನನಗೆ ಭರವಸೆ ಐತಿ ಕುಮಾರಸ್ವಾಮಿಯವರು ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾರೆ ಎನ್ ಡಿ ಎದಿಂದ ಸಿ ಪಿ ಯೋಗೇಶ್ವರರಿಗೆ ನಿಲ್ಲಕ್ಕೆ ಅವ್ರು ಅನುಕೂಲ ಮಾಡಿಕೊಡ್ತಾರೆ ಜೆ ಡಿ ಎಸ್ನವ್ರು ಅವ್ರು ಯಾರು ಬೇಕೋ ಅವ್ರು ಅನೌನ್ಸ್ ಮಾಡ್ಕೋಬೋದು ಅಂತೇಳಿ ಅಮಿತ್ ಶಾ ಅವ್ರು ಹೇಳಿದ್ದಾರೆ ಹೀಗಾಗಿ ಜೆ ಡಿ ಎಸ್ನವರು ಅವ್ರು ಯಾರು ಹೆಸರು ಬೇಕೋ ಅವ್ರು ಅನೌನ್ಸ್ ಮಾಡ್ತಾರೆ ಒಟ್ಟಾರೆ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಸೇರಿ ಮೂರು ಕ್ಷೇತ್ರ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮೂರು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತೇವೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಬಿವೈ ವಿಜಯೇಂದ್ರ ದೆಹಲಿಗೆ ಹಾರಿದ್ದು ಹೈಕಮಾಂಡ್ ನಿರ್ಧಾರ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ ಇತ್ತ ಕಾಂಗ್ರೆಸ್ ನಾಯಕರು ಇಬ್ಬರ ನಡುವಿನ ಹಗ್ಗ ಜಗ್ಗಾಟದ ಲಾಭ ಪಡೆದು ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಲು ಕಾಂಗ್ರೆಸ್ ತಂತ್ರಗಾರಿಕೆ ಮಾಡುತ್ತಿದೆ ಮೈತ್ರಿಯಲ್ಲದೆ ಬಂಡಾಯ ಎದ್ದರೆ ಸಹೋದರ ಡಿ ಕೆ ಸುರೇಶ್ರನ್ನು ಕಣಕ್ಕಿಳಿಸೋದು ಒಮ್ಮತದ ಅಭ್ಯರ್ಥಿ ಘೋಷಣೆಯಾದರೆ ರಘುನಾಥ್ ರಾಮಣ್ಣರನ್ನ ಅಖಾಡಕ್ಕಿಳಿಸೋ ಬಗ್ಗೆ ಚರ್ಚೆಯಾಗ್ತಿದೆ ಸದ್ಯಕ್ಕೆ ದೋಸ್ತಿ ನಾಯಕರ ನಡೆಯ ಮೇಲೆ ಗಮನ ಹರಿಸಿ ಅವರಿಂದ ಅಭ್ಯರ್ಥಿ ಅಂತಿಮ ಆದಮೇಲೆ ತಮ್ಮ ಅಭ್ಯರ್ಥಿ ಅಂತಿಮ ಮಾಡಲು ನಿರ್ಧಾರ ಮಾಡಿದ್ದಾರೆ ಯಾರೇ ನಿಂತ್ಕೊಳ್ಳಿ ಎಲ್ಲ ನೋಡ್ಕೊಳ್ಬಿಡಿ ಅವ್ರೇನ್ ಹೇಳ್ಬೇಕು ಅಂತ ಕೇಳ್ತಾರೆ ಜಿಲ್ಲೆಯ ನಾಯಕರುಗಳು ಸೇರಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಪಕ್ಷ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೇವೆ ಅಂತಕ್ಕಂತ ಮಾತುಗಳನ್ನು ಹೇಳಿದ್ದಾರೆ ನನ್ನ ಮೇಲೂ ಕೂಡ ಒತ್ತಡ ಇದೆ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರ ಮತ್ತು ನಮ್ಮ ಎಐಸಿಸಿಯ ಅಧ್ಯಕ್ಷರು
ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಕಾಂಗ್ರೆಸ್ ನಾಯಕರಿಗೆ ಶಿಗ್ಗಾವಿ ಸಂಡೂರು ಟೆನ್ಷನ್. ಕಾಂಗ್ರೆಸ್ಗೆ ಚನ್ನಪಟ್ಟಣ ಒಂದು ಚಿಂತೆ ಉಂಟು ಮಾಡಿದ್ರೆ ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರ ಕೂಡ ಮತ್ತೊಂದು ಚಿಂತೆಯನ್ನುಂಟು ಮಾಡಿದೆ. ಶಿಗ್ಗಾವಿ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡುವಂತೆ ಖಾದ್ರಿ, ಆರ್ ಶಂಕರ್, ಶಂಕರ್ ಶಿವಲೀಲಾ ಕುಲಕರ್ಣಿ, ಡಿಸಿಎಂ ಡಿಕೆ ಶ್ರೀನಿವಾಸ ಸದಾಶಿವನಗರದ ಮುಂದೆ ಒತ್ತಾಯ ಹಾಕಿದ್ರು. ಇದರಿಂದ ಕೋಪಗೊಂಡ ಡಿಕೆಶಿ ಟಿಕೆಟ್ ಅರ್ಜಿ ತಗೊಂಡು ಬಂದ್ರೆ ಹರಿದು ಬಿಸಾಕ್ಬೇಕಾಗತ್ತೆ, ಗಲಾಟೆ ಬಿಡಿ, ಸೈಲೆಂಟ್ ಆಗಿರಿ ಎಂದು ಖಾದ್ರಿ ಬಾಯಿ ಮುಚ್ಚಿಸಿದ್ರು. ಒಂದು ಮುಸ್ಲಿಂ ಒಂದು ಮುಸ್ಲಿಂ ಕೊಡ್ಬೇಕು ಅನ್ನುವಂತ ಹೈಕಮಾಂಡ್ ಅಲ್ಲಿ ಚರ್ಚೆ ನಡೀತಾ ಇದೆ. ನೋಡೋಣ, ಚರ್ಚೆ ಮಾಡ್ತೀವಿ, ಸರ್ವೆ ಆಗಿದೆ, ಯಾರ ಪರವಾಗಿ ಅಲ್ಲೇ ಇದೆ, ಯಾರ ಪರವಾಗಿ ಮತದಾರ ಒಲುವಿದೆ ಎಲ್ಲ ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದೆ. ಅದು ನಾವು ಸೂಕ್ತ ಸಂದರ್ಭದಲ್ಲಿ ಕೆಲವೇ ಒಂದು ಎರಡು ದಿವಸದಲ್ಲಿ ನಿರ್ಧಾರ ಮಾಡ್ತೀವಿ. ನಮ್ಮ ಹೈಕಮಾಂಡ್ನವ್ರಿಗೆ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ನಾಳೆ ಸಾಯಂಕಾಲದ ಒಳಗಾಗಿ ಅಭ್ಯರ್ಥಿ ಘೋಷಣೆ ಆಗ್ಬೋದು. ಸೆಲೆಕ್ಷನ್ಗೆ ಅಲ್ಲಿ ಲೋಕಲ್ MLAಗಳು, XML ಗಳು, ಕಾಂಗ್ರೆಸ್ ಲೀಡರ್ಗಳು, ಕಾರ್ಯಕರ್ತರು, ವರ್ಕರ್ಸನ್ನ ಅಭಿಪ್ರಾಯ ಕೇಳೋದಕ್ಕೆ ಅದಕ್ಕೆ ಕೊಟ್ಟಿದ್ದೀವಿ. ಸೊ ಅಲ್ಟಿಮೇಟ್ಲಿ ನಾವು ಕೊಟ್ಟಿರೋ ಅಭಿಪ್ರಾಯನ ಕ್ರೋಢೀಕರಿಸಿ ಅಧ್ಯಕ್ಷರು ಮತ್ತು CM ಫೈನಲ್ ಆಗಿ ASCC ಗೆ ಇವತ್ತು ಅಥವಾ ನಾಳೆನೇ ಲಿಸ್ಟ್ ಸೆಂಡ್ ಮಾಡಬೇಕು. ಮತ್ತೊಂದೆಡೆ ಸಂಡೂರು ಕ್ಷೇತ್ರದಿಂದ ತುಕಾರಾಂ ಪತ್ನಿ ಅನ್ನಪೂರ್ಣರನ್ನು ಕಣಕ್ಕಿಳಿಸುವ ಸಂಬಂಧ ಡಿಕೆಶಿ ನಿವಾಸದಲ್ಲಿ ಚರ್ಚೆ ನಡೆಯಿತು. ಹೀಗಾಗಿ ಸಂಡೂರು ಶಿಗ್ಗಾವಿಗೆ ನಾಳೆ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದ್ದು, ಚನ್ನಪಟ್ಟಣ ಕ್ಷೇತ್ರಕ್ಕೆ ಮಾತ್ರ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದ ಬಳಿಕವೇ ಅಭ್ಯರ್ಥಿ ಪ್ರಕಟಿಸಲು DCM ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, News 18. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.